ಸ್ನೇಹಿತರೆ ನಿಮಗಿದು ಗೊತ್ತಿರಲಿ ಬಹುತೇಕ ಮುಸ್ಲಿಂ ಧರ್ಮದ ಸ್ನೇಹಿತರು ಬಕ್ರೀದನ ಸಮಯದಲ್ಲಿ ಕುರ್ಬಾನಿ ಅಂತಕಂತದ್ದು ಮಾಡ್ತಾರೆ ನಾನಲ್ಲಿ ಚಲ ಜವಾಬ್ದಾರಿ ವ್ಯಕ್ತಿಗಳ ಜೊತೆ ಹೋದಾಗ ನಾನು ಹೋದಾಗನೂ ಕೂಡ ಅವರು ಅದು ಆಕಳೋ ಎತ್ತೋ ಕಡಿತಕ್ಕಂತ ಶಬ್ದ ನನ್ನ ಕಿವಿಯೊಳಗೆ ಬೀಳ್ತದ ಬಹುತೇಕ ಇದಕ್ಕಿಂತ ಕೆಟ್ಟದು ಮತ್ತೊಂದಿಲ್ಲ ಅಂತ ಹೇಳಿ ನನಗನ್ನಿಸಿ ನಾನು ಅದು ಬಂದ್ ಮಾಡ್ರಪ್ಪ ಅಂತ ಹೇಳಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಹೇಳಿದ್ದು ನಿಜ ಆದರೆ ಅವರ ಮನೆಯೊಳಗೆ ಯಾವುದೇ ರೀತಿಯಿಂದ ನಾನು ಅಕ್ರಮವಾಗಿ ನುಸುಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿಲ್ಲ ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಆಕಳಾಗಲಿ ಎತ್ತಾಗಲಿ ಕಡಿತಾ ಇರಲಿಲ್ಲ ಅಲ್ಲಿ ಕುರ್ಬಾನಿನೇ ಮಾಡ್ತಾ ಇದ್ದರಂದ್ರೆ ಬಹುತೇಕ ನನಗೆ ಅವ್ರು ತೋರಿಸ್ಬೋದಾಗಿತ್ತು ನೂರಕ್ಕೆ ನೂರು ಅವರು ತಪ್ಪು ಮಾಡ್ತಾ ಇದ್ದರು ಆ ಕಾರಣಕ್ಕಾಗಿ ಅವರು ನನ್ನನ್ನು ಅಲ್ಲಿ ತಡೆದು ಅವ್ರ ಕೆಲಸ ಅವ್ರು ಮುಗಿಸ್ತೋತಾ ಇದ್ದರು ಆ ಅಷ್ಟೇ ಸಮಯದಲ್ಲಿ ಅಲ್ಲಿ ಪೊಲೀಸರನ್ನು ಕೂಡ ಬಂದಿದ್ದರು ಪಶುಸಂಗೋಪನೆಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು ಹಾಗಾಗಿ ನಾನು ಎಲ್ಲ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಸ್ನೇಹಿತರೆ ಇದು ಮಾಡಿದ ಕೆಲಸ ನಾನು ತಪ್ಪ ಇದು ತಪ್ಪು ಕೆಲಸ ನಾನು ಮಾಡಿದ್ದು ಗೋವನ್ನು ಗೋ ಮಾತೆ ಅಂಥೇಳಿ ನಾವು ಪೂಜೆಯನ್ನು ಮಾಡ್ತೇವೆ ಸ್ನೇಹಿತರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ಅವರ ಸ್ಪಷ್ಟ ನಿಲುವಿದೆ ಅವರೂ ಕೂಡ ಗೋಹತ್ಯೆಯ ನಿಷೇಧವನ್ನು ನೂರಕ್ಕೂ ನೂರು ಅವ್ರನ್ನು ಕೂಡ ಗೋಹತ್ಯೆಯಲ್ಲಿ ಆಗಬಾರ್ದು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ವಿಶೇಷವಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ತಮ್ಮೆಲ್ಲರಿಗೂ ಗೊತ್ತಿದೆ ಗೋಹತ್ಯೆ ನಿಷೇಧ ಕಾಯ್ದೆ 2064 ಈ ದೇಶದಲ್ಲಿ ಸಾಮಾನ್ಯವಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದ್ದು 1964 ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ 1964 ಗೋಹತ್ಯೆ ಕಾಯ್ದೆಯೊಳಗೆ ಯಾವುದನ್ನು ನಾವು ನಿಷೇಧ ಮಾಡ್ತೀವಿ ಆ ಕಾನೂನಿನಡಿಯಲ್ಲಿ ಯಾವುದೇ ವಯಸ್ಸಿನ ಆಕಳು ವಧೆ ಮಾಡುವಂತಿಲ್ಲ ಯಾವುದೇ ಕರುಗಳು ವಧೆ ಮಾಡುವಂತಿಲ್ಲ 12 ವರ್ಷದ ಒಳಗಿನ ಹೋರಿ ಎತ್ತು ಎಮ್ಮೆ ವಧೆ ಮಾಡುವಂತಿಲ್ಲ ಒಂದು ವೇಳೆ ವಧೆ ಮಾಡುವುದೇ ಆದರೆ ಸಕ್ಷಮ ಪ್ರಧಿಕಾರದ ಪ್ರಮಾಣ ಪತ್ರ ಇರಬೇಕು ಇದು ಕಾನೂನು 1964 ಗೋ ನಿಷೇಧ ಕಾಯ್ದೆ ಇದಾದ ನಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ 2021 ಏನು ಹೇಳ್ತಕ್ಕಂಥ ವಿಚಾರ ಪ್ರತಿಯೊಬ್ಬ ರಾಜ್ಯದ ಯುವಕರಿಗೂ ಗೊತ್ತಿರಬೇಕು 2021 ಗೋಹತ್ಯೆ ನಿಷೇಧ ಕಾಯ್ದೆ ಯಾವುದನ್ನು ನಿಷೇಧ ಮಾಡ್ತದೆ ಎಲ್ಲ ವಯಸ್ಸಿನ ಆಕಳು ಆಕಳ ಕರು ಗೂಳಿ ಎತ್ತು ಹಾಗೂ 13 ವರ್ಷ ಒಳಗಿನ ಕೋಣ ಅಥವಾ ಎಮ್ಮೆ ವಧೆಯನ್ನು ನಿಷೇಧ ಮಾಡಬೇಕಂಥೇಳಿ 2021 ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಹೇಳ್ತದೆ ಒಂದು ವೇಳೆ ಈ ಕಾಯ್ದೆಯನ್ನು ಉಲ್ಲಂಘಿಸಿ ಆ ದುಷ್ಕೃತ್ಯವನ್ನು ಮಾಡಿದವರಿಗೆ ಸುಮಾರು 3 ರಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗಬೇಕಂಥೇಳಿ ಕಾನೂನು ಹೇಳ್ತದೆ ನಾನು ಹೇಳ್ತಾ ಇಲ್ಲ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವತ್ತು ಯಾವ ಮನೆಯಲ್ಲಿ ಗೋಹತ್ಯೆ ಆಯಿತು ಸರ್ಕಾರ ಆ ಸ್ಥಳದಲ್ಲಿ ಗೋಹತ್ಯೆ ಮಾಡಲಿಕ್ಕೆ ಏನಾದರೂ ಅನುಮತಿ ಕೊಟ್ಟಿತ್ತ ಒಂದು ವೇಳೆ ಅನುಮತಿ ಏನಾದರೂ ಕೊಟ್ಟಿದ್ರೆ ಅವರೇನಾರೆ ದಾಖಲೆಗಳು ತೋರಿಸಲಿ ಯಾವುದೇ ರೀತಿ ಗೋಹತ್ಯೆ ಸೆಕ್ಷನ್ 7 ಪ್ರಕಾರ ಯಾವುದೇ ಒಂದು ಸ್ಥಳದೊಳಗೆ ಗೋಹತ್ಯೆ ಮಾಡಬೇಕಾದ್ರೆ ಅದು ಸರ್ಕಾರ ನಿಗದಿಪಡಿಸಿದಂಥ ಸ್ಥಳದಲ್ಲೇ ಮಾಡಬೇಕು ಇದು ಗೋಹತ್ಯೆ ಕಾಯ್ದೆ 2021 ಸೆಕ್ಷನ್ 7 ಹೇಳ್ತದ ಗೋಹತ್ಯೆ ಕಾಯ್ದೆ ಸೆಕ್ಷನ್ 11 ಯಾವೊಬ್ಬ ವ್ಯಕ್ತಿ ಈ ಕಾನೂನಿನ ಉಲ್ಲಂಘನೆಯನ್ನು ಮಾಡಿ MSMG ಹುಲ್ಕುಂದೆ ಫಿಲ್ಲಿಂಗ್ ಸ್ಟೇಷನ್ ಮಾನ್ಸೂನ್ ಧಮಾಕಾ ಆಫರ್ 1 ಲೀಟರ್ ಆಯಿಲ್ ಪರ್ ಬಚಾಯಿ 1 ರೂಪಿಯಾ ಆಫರ್ ವ್ಯಾಲಿಡ್ ಅಪ್ ಟು 100 ಲೀಟರ್ ಆಂಖೋ ಕಾ ಪರ್ದಾ ಮೋತಿಯಾ ಬಿಂದು ಔರ್ ಆಂಖೋ ಕಿ ಪುತಲಿಯೋ ಕಾ ಆಪರೇಷನ್ ಐಸಿ ಅನೇಕ ಆಂಖೋ ಕಿ ಬಿಮಾರಿಯೋ ಕಾ ಪಾಯಿಯೇ ಇಲಾಜ್ ಆಜ್ ವಿಸಿಟ್ ಕರೆ ವಿಷನ್ ಐ ಕೇರ್ ಹಾಸ್ಪಿಟಲ್ ಬಸವಕಲ್ಯ ಶ್ರೀ ಲಕ್ಷ್ಮಿ ಪ್ರಸನ್ನ ಟ್ರೇಡರ್ಸ್ ಸ್ಪೆಷಲಿಸ್ಟ್ ಇನ್ ಎಡಿಬಲ್ ಆಯಿಲ್ ಕೋಕೋನಟ್ ಆಯಿಲ್ ಅಂಡ್ ಘೀ ಅವೈಲೇಬಲ್ ಗೋಹತ್ಯೆ ಮಾಡ್ತಾನೋ ಅಂಥ ವ್ಯಕ್ತಿಗೆ 3 ವರ್ಷದಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ಆಗಬೇಕಂತೇಳಿ 2021 ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಉಲ್ಲೇಖಿಸಲಾಗಿದೆ
ನಿಮ್ಮೆಲ್ಲರಿಗೂ ಗೊತ್ತಿದೆ ಅವತ್ತೇನಾಯಿತು, ಯಾರು ತಪ್ಪು ಮಾಡಿದ್ರು. ಇದಷ್ಟಕ್ಕೂ ಮೀರಿ ಯಾವ ಒಬ್ಬ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿ ಮತ್ತೆ ಪುನರ್ ಪುನಃ ಸಾಕಷ್ಟು ಸಲ ಗೋಹತ್ಯೆಗಳು ಮಾಡೋದ್ರ ಮುಖಾಂತರ ಅವನ ಆಸ್ತಿಯನ್ನು ಖರೀದಿ ಮಾಡ್ತಾನೋ ಮನೆ ಖರೀದಿ ಮಾಡ್ತಾನೋ ಅಂಥದ್ದೇನಾದರೂ ಮಾಡಿದ್ರೆ ಅವನ ಮನೆಯನ್ನು ಮನೆಯ ಕೂಡ ಜಪ್ತಿ ಮಾಡಿ ಕರ್ನಾಟಕದ ಸರ್ಕಾರಕ್ಕೆ ಆಸ್ತಿ ಆಗಬೇಕಂಥೇಳಿ ಕಾನೂನು ಹೇಳ್ತದೆ. ಬಂಧುಗಳೇ, ಆತ್ಮೀಯ ಪತ್ರಕರ್ತರೇ, ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜನರಿಗೆ ಒಂದು ಸಂದೇಶ ಹೋಗಬೇಕು. ಇವತ್ತು ಬಹುತೇಕ ಶರಣು ಸಲಗರ್ ಓಡೋಡಿ ಹೋಗಿ ಆ ಆಕಳಿಗೋ ಎಮ್ಮಿಗೋ ಅದು ಉಳಿತದಂಥೇಳಿ ನಾನು ಪ್ರಯತ್ನ ಮಾಡಿದ್ದು ತಪ್ಪಂಥೇಳಿ ಜನ ಒಂದು ವೇಳೆ ಹೇಳಿದ್ರೆ ನಾನು ಯಾವ ಶಿಕ್ಷೆಗೂ ನಾನು ತಯಾರಿದ್ದೀನಿ. ನನಗೆ ಭಾಳ ನೋವಾಗ್ತದೆ. ಇಂಥ ಒಳ್ಳೆ ಕೆಲಸ ನಾನು ಮಾಡಿದಾಗೂ ಕೂಡ ಅಥವಾ ನಾನು ಶಾಸಕನಾಗಿ ಸುಮಾರು 2 ವರ್ಷ ಈಗಾಗಲೇ ಕಳೆದು ಹೋಗಿದೆ, ನಾನು ಯಾವುದೇ ಒಬ್ಬ ಧರ್ಮದವರಿಗೆ ಅವಹೇಳನ ಮಾಡಿದ್ದಾಗಲಿ ಯಾವುದೇ ಒಬ್ಬ ಜಾತಿಯ ವ್ಯಕ್ತಿಗೆ ಧರ್ಮ ನಿಂದನೆ ಅವಹೇಳನೆ ಮಾಡಿದ್ದಾಗಲಿ ತೊಂದರೆ ಕೊಟ್ಟಿದ್ದು ಬಹುತೇಕ ಎಲ್ಲೂ ತಮಗೂ ಗೊತ್ತಿಲ್ಲ. ಅಂಥ ಕೆಲಸ ಶರಣು ಸಲಗರ್ ಕಡೆಯಿಂದ ಯಾವತ್ತೂ ಆಗಿಲ್ಲ. ನಂಗೆ ನಿಜವಾಗ್ಲೂ ಭಾಳ ದುಃಖ ಏನು ಅನ್ನಿಸ್ತದಂದ್ರೆ, ಕಳೆದ ಸಲ ನನ್ನ ಎದುರಿನ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ಸಿನ ಅಭ್ಯರ್ಥಿ, ಭಾಳ ನೋವಿನಿಂದ ಹೇಳ್ತೇನೆ ಈ ಮಾತನ್ನು ನಾನು, ಅವರಿಗೂ ಕೂಡ ರಾಜಕಾರಣದಲ್ಲಿ ಅನುಭವ ಇರತಕ್ಕಂಥವ್ರು, ನನಗಿಂತ ಮೊದಲು ವಿಧಾನಸಭೆ ಹೋದವರು, ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ರ ಸುಪುತ್ರರು, ವಿಜಯ್ ಸಿಂಗ್ರವರು ಫೇಸ್ಬುಕ್ದಲ್ಲಿ ಲೈವ್ ಬಂದು ಹೇಳ್ತಾರ, ಅಂಥ ದುಷ್ಕೃತ್ಯ ಮಾಡೋರಿಗೆ ಯಾವುದರ ಹಾಲು ತಿಂದು ನಾವು ಬೆಳೆದಿದ್ದೇವೋ, ಇಷ್ಟು ದೊಡ್ಡವರಾಗಿದ್ದೇವೋ, ಅದನ್ನು ಹಾಡಾಗಲೇ ಕಡಿತಾ ಇದ್ದಾರ, ಆ ಕೆಲಸ ಮಾಡೋರಿಗೆ ನಾನು ಬೆಂಬಲ ಇದೆ, ನಾನು ಬೆಂಬಲ ಕೊಡ್ತೀನಿ, ನಿಮ್ಮ ಜೊತೆ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಿರಲ್ಲ ವಿಜಯ್ ಸಿಂಗ್ ಅವರೇ. ಬಹುತೇಕ ನಿಮ್ಮ ತಂದೆಯವರೇ ಒಂದು ವೇಳೆ ಇದ್ದರಂದ್ರೆ ಈ ನಿಮ್ಮ ಮಾತು ಕೇಳಿ ನಾ ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ದಂಥೇಳಿ ಕಣ್ಣೀರು ಹಾಕ್ತಾ ಇದ್ರು ನಿಮ್ಮ ತಂದೆಯವರು. ಯಾಕಂದ್ರೆ ನಿಮ್ಮ ತಂದೆಯವರಿಗೆ ನಾನು ಭಾಳ ಸಮೀಪದಿಂದ ನೋಡಿದವನು, ಅವ್ರ ಜೊತೆ 3 ತಿಂಗಳು ಕೆಲಸ ಮಾಡಿದವನು ಆ್ಯಸ್ ಎ ಅಸಿಸ್ಟೆಂಟ್. ಅಂಥ ಒಬ್ಬ ರಾಜಕಾರಣಿಯ ಸುಪುತ್ರ ನೀವು, ಎಂಜಲು ಓಟಿನ ಆಸೆಗಾಗಿ ಈ ಕೆಲಸವನ್ನು ಖಂಡನೆ ಮಾಡಿದ್ ಬಿಟ್ಟು ನೀವು ಅವರ ಬೆಂಬಲಕ್ಕೆ ನಿಂತಿದ್ರಿ. ಇವತ್ತು ನೆನಪಿಡ್ಕೊಳ್ರಿ ವಿಜಯ್ ಸಿಂಗ್ ಅವರೇ, ಈ ಕೆಲಸಕ್ಕೇನು ಆ ಆಕಳಿಗಲ್ಲಿ ಕೊಲ್ತಾರ, ಕೊಲೆ ಮಾಡ್ತಾರ, ಕಡಿತಾರ ಅಂತಕ್ಕಂಥದಕ್ಕೆ ತಾವೇನು ಬೆಂಬಲ ಕೊಟ್ಟಿರಿ, ಅವ್ರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿರಿ, ನಮ್ಮ ಸರ್ಕಾರ ನಿಲ್ತ ಅಂತ ಹೇಳಿರಿ, ನಾನು ಇವತ್ತು ಪ್ರಮಾಣ ಮಾಡಿ ಹೇಳ್ತೇನೆ, ಆ ಕಡಿಯುವಾಗ ಆ ಆಕಳೇನು ಕಣ್ಣೀರು ಹಾಕ್ಯದಲ್ಲ, ಆ ಕಡಿತಕ್ಕಂಥ ಸಂದರ್ಭದಲ್ಲಿ ಆ ಆಕಳು ಎಷ್ಟು ಕಣ್ಣೀರು ಹಾಕ್ಯದಲ್ಲ, ಆ ಕಣ್ಣೀರಿನ ಪಾಪ ಇವತ್ತು ಅಥವಾ ನಾಳೆಗೆ ವಿಜಯ್ ಸಿಂಗ್ ಅವರೇ ನಿಮಗೆ ಬಿಡೋದಿಲ್ಲ. ಇದು ನೆನಪಿನೊಳಗಿಟ್ಕೋರಿ, ಇದು ನೆನಪಿನೊಳಗಿಟ್ಕೋರಿ. ಸ್ನೇಹಿತರೆ, ಗುಪ್ತರ ಕಾಲದಲ್ಲಿಯೂ ಕೂಡ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಇತ್ತು. ಈ ದೇಶದಲ್ಲಿ ಮೊಘಲರ ಆಳ್ವಿಕೆ, ಹುಮಾಯೂನ್ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಅಕ್ಬರ್ನ ಆಳ್ವಿಕೆಯಲ್ಲೂ ಕೂಡ ಗೋಹತ್ಯೆ ಈ ದೇಶದಲ್ಲಿ ನಿಷೇಧವಾಗಿತ್ತು ಅಂತಕ್ಕಂಥದ್ದು ನಾವ್ಯಾರು ಈ ನಾಡಿನ ಯುವಕರು ಮರೆಯುವಂತಿಲ್ಲ. ಇವತ್ತೇನು ಶರಣು ಸಲಗರ್, ನಾನು ಯಾವುದೋ ಅಲ್ಲಿ ನನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಹೋಗಿದ್ದನ, ಅಥವಾ ಅವತ್ತು ಅಕ್ರಮವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಆಕಳು ಎತ್ತು ಕಡಿತಕ್ಕಂಥ ವ್ಯಕ್ತಿ ನನಗೇನಾದರೂ ಅವನ ಜೊತೆ ದುಶ್ಮನಿ ಇತ್ತ? ಆಪ್ಕೆ ಸಪ್ನೆ ಹಮಾರೆ ಅಪ್ನೆ, ನೀವು ಶಾಲ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಏನೂ ಇರಲಿಲ್ಲ ಅಂಥ ಕೆಲಸ ಇವತ್ತು ಒಬ್ಬ ಹಿಂದೂನು ಮಾಡಲಿ, ನಾನು ಎದ್ದು ಓಡ್ ಹೋಗ್ತೀನಿ, ಅದನ್ನು ಖಂಡನೆ ಮಾಡ್ತೀನಿ. ಯಾವುದೇ ಜಾತಿಯ ವ್ಯಕ್ತಿ ಮಾಡಲಿ, ನಾನು ಓಡೋಡ್ ಹೋಗ್ತೀನಿ, ಅದನ್ನು ನಾನು ಖಂಡನೆ ಮಾಡ್ತೀನಿ. ಸ್ನೇಹಿತರೆ, ನಾನು ಇಡೀ ರಾಜ್ಯದ ನನ್ನ ಯುವಕರಿಗೆ, ದೇಶಭಕ್ತ ಯುವಕರಿಗೆ, ಗೋವನ್ನ ಮಾತೆ ಅಂತ ಹೇಳಿ ತಿಳಿದು ಯಾರ್ಯಾರು ಪೂಜೆ ಮಾಡ್ತಿರೋ ಈ ರಾಜ್ಯದೊಳಗೆ, ಬಸವ ಕಲ್ಯಾಣದ ಈ ನೆಲದಿಂದ ಮತ್ತೆ ಪ್ರಾರಂಭ ಆಗಬೇಕು, ನನಗೆ ಹೆಮ್ಮೆ ಇದೆ. ಈ ರಾಜ್ಯದೊಳಗೆ ಸಾಕಷ್ಟು ಯುವಕರು, ಸಾಕಷ್ಟು ಜನ ಹೋರಾಟ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಷ್ಟೋ ಜನ ಪ್ರಾಣನೂ ಕೊಟ್ಟಿದ್ದೀ ರಾಜ್ಯದಲ್ಲಿ, ಇನ್ನೂ ನಾ ಯಾರೂ ಮರೆಯುವಂತಿಲ್ಲ.
ನಾನು ಸೆಲ್ಯೂಟ್ ಮಾಡ್ತೀನಿ ಈ ಬಸವ ಕಲ್ಯಾಣದ ನೆಲದಿಂದ. ಸ್ನೇಹಿತರೆ, ಇವತ್ತೇನೋ ಈ ಕೆಲಸ ಮಾಡ್ಲಿಕ್ಕೆ ಹೋಗಿ ಶರಣು ಸಲ್ಗರ್ ಮೇಲೊಂದು ಕೇಸ್ ಹಾಕಿದ್ರೆ ಇದು ನಿಲ್ತದೇನೋ, ಅಥವಾ ಶರಣು ಸಲ್ಗರ್ ಏನಾರು ಡಿಪ್ರೆಸ್ ಆಗ್ತಾನೇನೋ ಅಂಥೇಳಿ ಕೆಲ ಮುಖಂಡರು ಅವರ ಅಧಿಕಾರವನ್ನು ಬಳಸಿ ಇದೇ ವಿಜಯ್ ಸಿಂಗ್ ಅವರು ಕೆಲ ಮುಖಂಡರಿಗೆ ಕರ್ಕೊಂಡು ಹೋಗಿ ಹೋಮ್ ಮಿನಿಸ್ಟರ್ ಬಲ್ಲಿ ಹೋಗಿ ವಿಜಯ್ ಸಿಂಗ್ ಅವರೇ ನನ್ನ ಮೇಲೆ ಕೇಸ್ ಹಾಕಿ ಒತ್ತಡ ಹಾಕಿ ಕೇಸ್ ಮಾಡಿದಿರಲ್ಲ, ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಶರಣು ಸಲ್ಗರ್ ಎದ್ದು ನಿಲ್ತೇನೆ ಹೊರತು ನಾನು ಕುಗ್ಗುಗೋದಿಲ್ಲ. ಗೋ ರಕ್ಷಣೆಗಾಗಿ ಎದ್ದು ನಿಲ್ತೇನೆ, ಎತ್ತುಗಳ ರಕ್ಷಣೆಗಾಗಿ ಎದ್ದು ನಿಲ್ತೇನೆ, ಮತ್ತೆ ನಾನು ಹೋರಾಟ ಪ್ರಾರಂಭ ಮಾಡ್ತೇನೆ, ಕಾನೂನಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ. ನನಗೆ ವಿಶ್ವಾಸ ಇದೆ ಆ ಕೆಲಸ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸ ಯಾರ ಎದುರುಗಡೆ ಆಗಿದೆ, ಒಬ್ಬ ಐ ಪಿ ಎಸ್ ರ್ಯಾಂಕಿನ ಅಧಿಕಾರಿ ಸ್ವತಃ ಅವರು ನೋಡಿದ್ದಾರೆ. ಆ ಮಾಂಸದ ಜಪ್ತಿ ಮಾಡ್ತಕ್ಕಂಥ ಸಮಯದಲ್ಲಿ, ಮಾಜರು ಮಾಡ್ತಕ್ಕಂಥ ಸಮಯದಲ್ಲಿ, ಪಂಚನಾಮ ಮಾಡ್ತಕ್ಕಂಥ ಸಮಯದಲ್ಲಿ ಯಾರಿದ್ದರಂದ್ರೆ ಐ ಪಿ ಎಸ್ ಅಧಿಕಾರಿ ಮತ್ತು ಬಸವ ಕಲ್ಯಾಣ ಇನ್ಸ್ಪೆಕ್ಟರ್ ಎದುರುಗಡೆ ಆಗಿದೆ. ನನಗೆ ವಿಶ್ವಾಸ ಇದೆ ಆ ಕೆಲಸ ಮಾಡಿದ್ದು ನೂರಕ್ಕೆ ನೂರು ತಪ್ಪು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇದೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಹುಮ್ನಾಬಾದ್ ಎ ಎಸ್ ಪಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಏನು ಅವತ್ತು ಆ ದುಷ್ಕೃತ್ಯ ಮಾಡಿದಂಥ ವ್ಯಕ್ತಿಯ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗಬೇಕು. ಹೌದು, ನಾನು ಅವತ್ತು ಹೋಗಿ ನೋವಿನಿಂದ ಆಕ್ರೋಶದಿಂದ ನೋವಾಗಿ ಮಾತಾಡಿದ್ದು ಸರಿ, ಬಹುತೇಕ ಆ ನನ್ನ ಆಕ್ರೋಶದ ಮಾತುಗಳಿಂದ ಯಾರಿಗಾದರೂ ನೋವಾಗಿದ್ದರೆ ಬಹುತೇಕ ನನ್ನ ನಡೆಯನ್ನು ನಾನು ಬದಲಾವಣೆ ಮಾಡ್ಕೋತೇನೆ. ಮೋದಿ ಸರ್ಕಾರ ತು ಬಹುತ್ ಕೋಶಿಶ್ ಕರ ರೇ ಐಸಾ ನೈ ನೈ ಕರ ರೇ ಬೋಲ್ ಕೆ ಆಜ್ ಆಪ್ ಕಂಪೇರ್ ಕರೋ ನೈ ಕಂಪೇರ್ ಕರೋ ಆಜ್ ಆಪ್ ಸುನೋ ಛತ್ತೀಸ್ಗಢ ಮೇ ಕೌನ್ಸಾ ಸರ್ಕಾರ ಹೈ ಛತ್ತೀಸ್ಗಢದಲ್ಲಿ ಯಾವ ಸರ್ಕಾರ ಅದ ಅಲ್ಲಿ ಏನು ಹೇಳ್ತಾರ ಪತ್ರಿಕೆಯವರು ದೊಡ್ಡ ಯಾಡ್ ಕೊಟ್ರೆ ಅದು ಬಿ ಬೇಕಾದ್ರೆ ನಿಮ್ಗೆ ತರಿಸಿ ನಾನು ಹಾಕ್ತೀನಿ ಮೈ ಅಪ್ಪೋ ಬತಾತಾವ ಛತ್ತೀಸ್ಗಢ ಮೇ ಸರ್ಕಾರ ಪೇಪರ್ ಮೇ ಛಪ್ತಾ ಹೇ ಗೋ ಕಿ ಮೂತ್ರ ಸೆ ಹಮ್ ಔಷಧ ಕರ್ನೆ ಕೇ ಲಿಯೇ ತಯಾರಿ ಕರ್ರೆ ಅವ್ರು ಕರ್ಕೆ ಬಿ ಬತಾತೆ ಒಬ್ಬ ಜವಾಬ್ದಾರಿಯುತ ಸರ್ಕಾರದ ಹೇಳಿಕೆಯನ್ನು ಕೊಡ್ತದೆ ಪತ್ರಿಕೆ ಮುಖಾಂತರ, ಪ್ರಮುಖ ಪತ್ರಿಕೆ ಮುಖಾಂತರ. ಗೋವಿನ ಮೂತ್ರದಿಂದ, ಗೋವಿನ ಸಗಣಿಯಿಂದ ಔಷಧಿಯನ್ನು ನಾವು ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಬಹುತೇಕ ನಾನಾ ದೇಶಗಳಿಗೆ ಮೊದಲು ಮಾಂಸ ಏನು ಈ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ತಾವು ಕಂಪೇರ್ ಮಾಡಿ ನೋಡ್ರಿ ಪೈಲೇ ಕಿತ್ನಾ ಎಕ್ಸ್ಪೋರ್ಟ್ ಹೋತಾತ ಅಬ್ ಕಿತ್ನಾ ಹೋರೆ ಆಪ್ಕೋ ಉದರಿ ರಿಸಲ್ಟ್ ಹೇ ನೈ ಬಿಲ್ಕುಲ್ ನೈ ಏ ಗಲತ್ ಹೇ ಏ ಗಲತ್ ಹೇ ನಾನು ಕೂಡ ಅದನ್ನ ಗಮನಿಸಿದ್ದೇನೆ. ನನ್ನ ನಡೆ, ನನ್ನ ವರ್ತನೆ ನಾನು ಮೊದಲೇ ಹೇಳಿದೆ, ನಾನು ತಾವು ಗಮನಿಸಿದ್ರೂ ಇಲ್ಲೋ ಗೊತ್ತಿಲ್ಲ, ನನ್ನ ನಡೆ ನನ್ನ ವರ್ತನೆ ಯಾರಿಗಾದರೂ ಬೇಜಾರ ಅಂತನಿಸಿದ್ರ, ತಪ್ಪಂತನಿಸಿದ್ರ ಆ ನಡೆಯನ್ನು ಬದಲಾವಣೆ ಮಾಡ್ಕೊತೀನಿ ಅಂತ ನಾನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡಿದ್ದೇನೆ. ಯಾವುದು ನಾನು ಮಾಡಿದ್ದು ನೂರಕ್ಕೂ ನೂರು ನಾನೇನೂ ತಪ್ಪು ಮಾಡಿಲ್ಲ. ನನ್ನ ಎದುರುಗಡೆ ಅದು ಕಡಿತಕ್ಕಂಥ ಆವಾಜ್ ನಾನು ಕೇಳ್ತೀನಂದ್ರೆ ನಾನು ಕೂಡ ಮನುಷ್ಯ, ನೋವಾಗ್ತದೆ. ಇಲ್ಲ, ಏನೂ ಆವೇಶಕ್ಕೊಳಗಾಗಿಲ್ಲ. ಇವತ್ತು ಇನ್ನೊಂದು ಮಾತು ಹೇಳಿದ್ದೀನಿ ನಾನು, ನಿಮಗೂ ಕೂಡ ಗೊತ್ತಿದೆ, ಎಲ್ಲ ಪತ್ರಕರ್ತರಿಗೂ ಗೊತ್ತಿದೆ, ನಿಮಗೂ ಕೂಡ ಅವ್ರು ಸಾಕಷ್ಟು ವಜ್ಜರ. ಬಡವರಿಗೆ ಕಷ್ಟಪಟ್ಟು ಇಡೀ ಜೀವಮಾನವೆಲ್ಲ ಗಳಿಸಿದ ಹಣ 15-20 ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತಗೊಳ್ತಾರ, ಆ ಪ್ಲಾಟ ಕಬ್ಜಾ ಮಾಡ್ತಾರ, ಅವ್ರು ಯಾರಂತ ನಿಮಗೆ ಗೊತ್ತದ? ನಾನು ಸಂಪೂರ್ಣವಾಗಿ ಯಾವುದೋ ಒಂದು ಜಾತಿಗೆ, ಸಂಪೂರ್ಣವಾಗಿ ಯಾವುದೋ ಒಂದು ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ಮಾತುಗಳನ್ನು ನಾನು ಆಡಿಲ್ಲ. ಕೆಟ್ಟ ಕೆಲಸದಲ್ಲಿ ಯಾರು ಭಾಗಿಯಾಗಿರ್ತಾರೋ ಅವರು ಯಾವುದೇ ಜಾತಿಯಾಗಿರಲಿ
ಯಾವುದೇ ಧರ್ಮದವರಾಗಿರಲಿ ಅವ್ರು ಕೆಟ್ಟವರೇ ಅದರ ಖಂಡನೆಯನ್ನು ನಾನು ಮಾಡ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ತಾವು ನೋಡ್ತೀರಿ ಸರ್. ಮುಂದಿನ ದಿನಗಳಲ್ಲಿ ಒಂದು ಪ್ರಚಾರದ ಒಂದು ಗಿಮಿಕ್ ಕೂಡ ಆಗಿರಬಹುದು ಅಂತ ಸದ್ಯನೇ ಇಲ್ಲ. ಚುನಾವಣೆಗೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಚುನಾವಣೆ ಮುಗಿದು ಎರಡು ತಿಂಗಳಾಗಿಲ್ಲ, ಈಗಲಿಂದಲೇ ಗ್ರೌಂಡ್ ತಯಾರಿ. ಮುಂದಿನ ಚುನಾವಣೆ ಯಾವ ರೀತಿ ಗೆಲ್ಲಬೇಕು? ಜನ ಶರಣು ಸಲಗರ್ ಹಗಲ ರಾತ್ರಿ ಇಲ್ಲಿ ಕೆಲಸ ಮಾಡ್ತಾನ. ಶರಣು ಸಲಗರ್ ಯಾವತ್ತೂ ಜನ ಮರೆಯಲ್ಲ. ಇವತ್ತು 93,000 ಮತಗಳು ಕೊಟ್ಟರ ಬಹುತೇಕ ಇತಿಹಾಸದೊಳಗೆ, ಬಸವ ಕಲ್ಯಾಣ ಇತಿಹಾಸದೊಳಗೆ ಅದೇ ಹೆಚ್ಚಿಗೆ. ನಾನು ಕಳೆದ ಸಲ ತೊಗೊಂಡಂಥ ಮತ ಅದೇ ಹೆಚ್ಚಿಗೆ. ಮತ್ತು ಮೂರನೇ ಸಲ ನನ್ನ ದಾಖಲೆಯನ್ನು ನಾನೇ ಮುರಿತೀನಿ. ಆ ವಿಶ್ವಾಸ ನಿಮ್ಮೆಲ್ಲರಿಗಿರಲಿ. ಇದು ಯಾರ ತಾಕತ್ತಿನ ಮೇಲೆ ಹೇಳ್ತೀನಂದ್ರೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆಯ ಒಂದು ತಾಕತ್ತಿನ ಮೇಲೆ ಈ ಮಾತನ್ನು ಹೇಳ್ತೇನೆ. ಹಾಗಾಗಿ ಸ್ನೇಹಿತರೆ, ಒಂದು ಒಳ್ಳೆಯ ಸಂದೇಶ ಹೋಗಬೇಕು. ಈ ನೆಲದಲ್ಲಿ ಕೆಟ್ಟ ದುಷ್ಕೃತ್ಯಗಳನ್ನು ನಿಲ್ಲಬೇಕು. ಇದಕ್ಕೆ ತಾವನು ಕೂಡ ಸಪೋರ್ಟ್ ಮಾಡಬೇಕು. ತಾವೆಲ್ಲರೂ ಕೂಡ ಬೆಂಬಲಕ್ಕೆ ನಿಂತಾಗ ಮಾತ್ರ. ಇವತ್ತು ನಾನೊಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ರಸ್ತೆ ಮೇಲೆ ಹೋಗ್ತಕ್ಕಂಥ ಸಮಯದಲ್ಲಿ ಅಥವಾ ಯಾರೇ ಫೋನ್ ಮಾಡ್ತಾರ, ಒಬ್ಬ ಅಮಾಯಕ ಹೆಣ್ಮಗಳ ಮೇಲೆ ಯಾರೇ ಬಲತ್ಕಾರ ಮಾಡ್ಲತ್ತಾರ ಅಂತೇಳಿ ನಾನು ಫೋನ್ ಮಾಡಿದಾಗ ನಾನು ಓಡ್ ಹೋಗಕ್ಕೆ ಈಗ ರಕ್ಷಣೆ ಕೊಡಬೇಕೋ ಇಲ್ಲೋ? ಕೊಡಬೇಕಾಗ್ತದೆ ನಾನು ರಕ್ಷಣೆ? ಕಾನೂನದೊಳಗೆ ಏನಾಗ್ತದೋಪ್ಪ, ಕಾನೂನಿನ ಏನಾದ್ರು ತೊಡಕಾಗ್ತದೇನೋ ಅಂತಂದ್ರೆ ನಾನು ಆ ಹೆಣ್ಮಗಳಿಗೆ ರಕ್ಷಣೆ ಕೊಡ್ಬೋದಾ? ಒಬ್ಬ ರಕ್ಷಣೆ ಕೊಡಬೇಕಂತ ಕೆಲಸದಲ್ಲಿ ನಾನು ಏನು ಮಾಡೋಕೆ ಹೊಂಟೀನಿ ಅಂತಕ್ಕಂಥದ್ದು ತಾವು ನೋಡ್ರಿ, ಒಂದು ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ನೋಡ್ರಿ. ಅದರೊಳಗೆ ಏನಾದರೂ ನಂದು ಆ ವ್ಯಕ್ತಿ ನಾನು ಏನಾದರೂ ಯಾವತ್ತಾತ್ವ ಅಥವಾ ಅವ್ರ ಆಸ್ತಿದ ಏನಾರೇ ನನ್ನ ಜೊತೆ ಜಗಳ ಇತ್ತಾ? ಏನೂ ಇಲ್ಲ. ಆ ವ್ಯಕ್ತಿ ಯಾರಂತೇಳಿ ನೋಡಿದ್ದು ಅವತ್ತೇ ಪ್ರಪ್ರಥಮ ಬಾರಿಗೆ. ಹಾಗಾಗಿ ಇಲ್ಲಿ ಇಲ್ಲ ಸಲ್ಲದ ಕೆಲವೊಂದು ದುಷ್ಕೃತ್ಯ ಮಾಡ್ತಕ್ಕಂಥ ಶಕ್ತಿಗಳು ನಿಮಗೆ ಈ ರೀತಿ ಭಾವನೆಗಳನ್ನು ಬಿತ್ತಾ ಇದ್ದಾರೆ. ದಯಮಾಡೋದಕ್ಕೆ ಯಾರೂ ಕಿವಿ ಕೊಡಬೇಡ್ರಿ. ನಾನು ಸಾಕಷ್ಟು ಸಲ ಹೇಳೀನಿ, ಬಸವ ಕಲ್ಯಾಣದೊಳಗೆ ಶಾಂತಿ ಇರಬೇಕಂದ್ರೆ, ಬಸವ ಕಲ್ಯಾಣದ ಜನ ಸುರಕ್ಷಿತವಾಗಿರ್ಬೇಕಂದ್ರೆ, ಇವತ್ತು ಮತ್ತೊಂದು ಮಾತು ಹೇಳ್ತೀನಿ, ಬಸವ ಕಲ್ಯಾಣದ ಗೋವುಗಳ ರಕ್ಷಣೆ ಆಗಬೇಕಂದ್ರೆ ಬಹುತೇಕ ಶರಣು ಸಲಗಾರ್ ಈ ನೆಲದ ಶಾಸಕನಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ನಾನು ಮುಂದಾಲೋಚನೆಯನ್ನು ಇಟ್ಕೊಂಡು ದೂರದೃಷ್ಟಿಯನ್ನು ಇಟ್ಕೊಂಡು ಹೇಳಿದ್ದೀನಿ.